ಬೆಳಗಾವಿ ಇಲ್ಲಿನ ಭೂತರಾಮನಹಟ್ಟಿ ಕಿತ್ತೂರು ರಾಣಿ ಚೆನ್ನಮ್ಮ ನಿಸರ್ಗಧಾಮಕ್ಕೆ ಪ್ರಾಣಿಗಳನ್ನು ಕರೆತರಬೇಕೆಂಬ ಈ ಭಾಗದ ಜನರ ಬಹುದಿನಗಳ ಕನಸು ನನಸಾಗಿದ್ದು ನಿನ್ನೆ ರಾತ್ರಿ ಮೃಗಾಲಯಕ್ಕೆ ಸಿಂಹಗಳನ್ನು ತರಿಸಲಾಗಿದೆ. ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದು, ಬೆಳಗಾವಿಯ ಕಿರು ಮೃಗಾಲಯದಲ್ಲಿ ಸಿಂಹ, ಹುಲಿ, ನರಿ ಮತ್ತು ಇತರ ಕೆಲವು ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ಉಳಿಸಿಕೊಳ್ಳಲು ಕೇಂದ್ರ ಮೃಗಾಲಯದ ಪ್ರಾಧಿಕಾರ ಅನುಮತಿ ನೀಡಿದೆ ಎಂದು ತಿಳಿಸಲಾಗಿದೆ. ಅಲ್ಲದೆ 12/2/2010 ಪ್ರೇಕ್ಷ ಗಣೇಶನಿಗೆ ಜನಿಸಿದ ನಕುಲ, ಕೃಷ್ಣ ಮತ್ತು ನಿರುಪಮ ಎಂಬ ಮೂರು ಸಿಂಹಗಳನ್ನು ಬೆಳಗಾವಿಯ ಭೂತರಾಮನಹಟ್ಟಿಯ ಮೃಗಾಲಯಕ್ಕೆ ಸಾಗಿಸಲಾಗಿದೆ. ಈ ಸಿಂಹಗಳನ್ನು 15 ದಿನಗಳವರೆಗೆ ಕ್ವಾರಂಟೈನ್ ಇಟ್ಟು ಚಲನವಲನಗಳನ್ನು ಗಮನಿಸಲಾಗುವುದು. ನಂತರ ಸಾರ್ವಜನಿಕರ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುವುದು ಎಂದು ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ರವಿ ಬಿಪಿ ಅವರು ತಿಳಿಸಿದ್ದಾರೆ. ಈ ಪ್ರದೇಶದ ಪ್ರಾಣಿ ಪ್ರಿಯರಿಗೆ ಶೀಘ್ರದಲ್ಲೇ ಪ್ರಾಣಿಗಳನ್ನು ನೋಡುವ ಅವಕಾಶ ದೊರೆಯಲಿದೆ.